ಗುಜರಾತ್ ಅಲ್ಲಿ ಇವತ್ತು ನನ್ನ 4ನೇ ದಿನ. ದಿನ ದಿನ ಇಲ್ಲಿಯ ನನ್ನ ಅನುಭವ ಬಹಳನೇ ವಿಭಿನ್ನ. ಇಲ್ಲಿಯ ಜಾಗಗಳು, ವಿಶಾಲವಾದ ಸಮುದ್ರ, ಕಳೆದ ಪ್ರತಿ ಕ್ಷಣ ಬಹಳ ರೋಮಾಂಚನಕಾರಿಯಾಗಿದೆ. ಇದು ನಮ್ಮ ಗುಜರಾತ್ ಟ್ರಿಪ್ನ 4ನೇ ದಿನ. ಇವತ್ತು ನಾವು ಭಾವನಗರಲ್ಲಿದ್ದೀವಿ. ಸೊ ಇವಾಗ ತಿಂಡಿ ತಿಂದು ಇನ್ನು ಕೆಲವೇ ಟೈಮಲ್ಲಿ ನಾವು ಇಲ್ಲಿಂದ ಸೋಮನಾಥ್ ಕಡೆ ಹೋಗ್ತಾ ಇದ್ದೀವಿ. ಸೊ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ಬ್ರೇಕ್ಫಾಸ್ಟ್ ಬಫೆಟ್ ಚೆನ್ನಾಗಿದೆ. ಕ್ಲಾಸ್ ಕಲೆಕ್ಷನ್ಸ್ ಹೋಟೆಲ್ ನನಗಂತೂ ಬಹಳನೇ ಇಷ್ಟ ಆಯ್ತು. ಇಲ್ಲಿಯ ಸರ್ವಿಸ್ ಹಾಗೂ ಆಂಬಿಯನ್ಸ್ ಕ್ಲೀನ್ ಆಗಿತ್ತು ಈ ಹೋಟೆಲ್. ಈಗ ಇಲ್ಲಿಂದ ಹೊರಡ್ತಾ ಇದ್ದೀನಿ ಸೋಮನಾಥ್ ಕಡೆಗೆ. ಭಾವನಗರಿಂದ ಸೋಮನಾಥ್ಗೆ ಸುಮಾರು 264 ಕಿಲೋಮೀಟರ್ ಇದೆ. ನಿಮಗೆ 5.5 ಗಂಟೆ ಬೇಕು ಇಲ್ಲಿಗೆ ಹೋಗೋಕ್ಕೆ. ಸೊ ಇವಾಗ ಗುಜರಾತಿನ ಸೋಮನಾಥ್ ಬಂದಿದ್ದೀವಿ. ಭಾವನಗರಿಂದ ಸುಮಾರು 3 ಗಂಟೆ ಬೇಕಾಯ್ತು ನಂಗೆ ಇಲ್ಲಿ ಬರೋಕ್ಕೆ. 3 ಇನ್ಫ್ಯಾಕ್ಟ್ 4-5 ಗಂಟೆನೇ ಬೇಕಾಯಿತು. ಸೊ ಇಲ್ಲಿ ಬಂದು ಹೋಟೆಲ್ ಚೆಕ್ಇನ್ ಆಗಿ ಮಧ್ಯಾಹ್ನ ಊಟ ಮಾಡಿ ಇನ್ನು ಇಲ್ಲಿರುವ ನೆಕ್ಸ್ಟ್ ಪ್ಲೇಸಸ್ ನೋಡೋ ಪ್ಲ್ಯಾನ್ ಇದೆ. ಈಗ ನಾವು ಸೋಮನಾಥಲ್ಲಿ ನೋಡುವ ಮೊದಲ ಜಾಗ ಬಾಲ್ಕಾ ತೀರ್ಥಲ್ಲಿದ್ದೀವಿ. ನಾನೀಗ ಸೋಮನಾಥಿನ ಬಾಲ್ಕಾ ತೀರ್ಥಲ್ಲಿದ್ದೀನಿ. ಸೊ ಇಲ್ಲಿ ಈ ಜಾಗದ ಸ್ಪೆಷಾಲಿಟಿ ಏನಂದರೆ, ಶ್ರೀಕೃಷ್ಣನಿಗೆ ಒಂದು ಹಂಟರ್ ಅವ್ರ ಕೊನೆಯ ಟೈಮಲ್ಲಿ ಒಂದು ಅವರು ಆ್ಯಕ್ಚುಲಿ ಅವರು ಸಾವಿಗೆ ಕಾರಣ ಇದೇ ಜಾಗ. ಇಲ್ಲೇ ಅವ್ರಿಗೆ ಆ್ಯರೋ ತಾಗೋದು ಅವ್ರ ಕಾಲಿಗೆ. ಸೊ ಇಲ್ಲೊಂದು ದೇವಸ್ಥಾನ ಇದೆ, ಇಲ್ಲೊಂದು ಶ್ರೀಕೃಷ್ಣನ ದೇವಸ್ಥಾನ ಇದೆ. ದೇವಸ್ಥಾನ ಚೆನ್ನಾಗಿದೆ. ಒಳಗಡೆ ಕೃಷ್ಣನಿಗೆ ಬಾಣ ತಾಗುವ ಒಂದು ವಿಗ್ರಹ ಇದೆ, ಜೊತೆಗೆ ಹಳೆಯ ಮರ ಕೂಡ ಇದೆ ಇಲ್ಲಿ. ಇದೇ ಮರದ ಕೆಳಗಡೆ ಕೂತಾಗ ಶ್ರೀಕೃಷ್ಣನಿಗೆ ಜರ ಅನ್ನುವ ಒಬ್ಬ ಬೇಟೆಗಾರನ ಬಾಣ ಅವರಿಗೆ ಕಾಲ್ತಾಗುತ್ತೆ. ಜರನಿಗೆ ತನ್ನ ತಪ್ಪಿನ ಅರಿವಾದ ಮೇಲೆ ಶ್ರೀಕೃಷ್ಣನನ್ನು ಕ್ಷಮೆ ಕೇಳ್ತಾನೆ. ಆವಾಗ ಶ್ರೀಕೃಷ್ಣ ಹೇಳ್ತಾರೆ, ನನ್ನ ಇಚ್ಛೆಯಿಂದನೇ ಈ ಬಾಣ ನನಗೆ ತಾಕ್ತು. ಆ್ಯಕ್ಚುಲಿ ಜರ ಅನ್ನುವ ಬೇಟೆಗಾರ ಹಿಂದಿನ ಜನ್ಮದಲ್ಲಿ ಬಾಲಿಯಾಗಿದ್ದಂತೆ. ಅವರಿಗೆ ಶ್ರೀರಾಮ ಆ ಜನ್ಮದಲ್ಲಿ ಕೊಂದಿದ್ರು. ಸೊ ಇಲ್ಲಿಗೆ ಕರ್ಮ ಕಂಪ್ಲೀಟ್ ಆಯಿತು. ಸೊ ಶ್ರೀಕೃಷ್ಣನಿಗೆ ಅವ್ರಿಗೆ ಇಲ್ಲಿ ಬಾಣ ತಾಗ್ಬಿಟ್ಟು ಅವರು ಗೋಕುಲಧಾಮ್ ಅಂತ ಇಲ್ಲಿಂದ ಸ್ವಲ್ಪ ದೂರದಲ್ಲಿದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಅವರು ಅವರ ಪ್ರಾಣ ತ್ಯಾಗ ಮಾಡಿ ವೈಕುಂಠಕ್ಕೆ ಹೋಗ್ತಾರೆ ಅಂತ ಕತೆ ಇದೆ. ಇಲ್ಲಿಂದ ನಾವೀಗ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಕಪಿಲ, ಹಿರಿಯನ್ ಹಾಗೂ ಸರಸ್ವತಿ ನದಿಯ ಸಂಗಮ ಇದೆ. ಈ ಜಾಗ ಬಹಳನೇ ಪವಿತ್ರವಾದದ್ದು. ಸ್ವಲ್ಪ ದೂರ ಹೋದರೆ ನಿಮಗೆ ಈ ತ್ರಿವೇಣಿ ಸಂಗಮದಲ್ಲಿ ಸರಸ್ವತಿ ನದಿ, ಗುಪ್ತಗಾಮಿನಿಯಾದ ಸರಸ್ವತಿ ನದಿ ಹರಿಯೋದು ನೀವು ನೋಡ್ಬೋದಂತೆ. ಇಲ್ಲಿಂದ ಸಮುದ್ರ ದೂರದಲ್ಲಿ ಕಾಣಿಸ್ತಾ ಇದೆ. ಹಕ್ಕಿಗಳು ಸದ್ ಮಾಡ್ತಾ ಹಾರಾಡ್ತಾ ಇದ್ದಾವೆ. ಇಲ್ಲಿ ಬಹಳ ಡಿವೋಟೀಸ್ಗಳು ಬರ್ತಾರೆ. ಇಲ್ಲಿ ಆ್ಯಕ್ಚುಲಿ ನಾನು ಬ್ಲಾಗಲ್ಲಿ ಬೋಟಿಂಗ್ ಬಗ್ಗೆ ಕೇಳಿದ್ದೆ, ಬಟ್ ಬೋಟ್ ಎಲ್ಲೋ ಕಾಣಿಸ್ತಾ ಇಲ್ಲ. ಇಲ್ಲಿ ದೂರದಲ್ಲಿ ಸಮುದ್ರ ಕಾಣಿಸುತ್ತೆ. ಸ್ವಲ್ಪ ಈವ್ನಿಂಗ್ ಟೈಮ್ ಬಂದರೆ ಇನ್ನೂ ಚೆನ್ನಾಗಿರೋದಿಲ್ಲಿ. ಸೊ ಇಲ್ಲಿ ಸ್ವಲ್ಪ ಮಧ್ಯಾಹ್ನ ಇವಾಗ, ಸ್ವಲ್ಪ ಬಿಸಿಲು ಜಾಸ್ತಿ ಇದೆ. ನೋಡೋಕ್ಕೆ ಬಹಳ ಚೆನ್ನಾಗಿದೆ ಈ ಜಾಗ. ಪೀಸ್ಫುಲ್ ಹಾಗೂ ಕಾಮ್ ಆಗಿದೆ ಈ ಜಾಗ. ಸೋಮನಾಥಕ್ಕೆ ಬಂದಾಗ ಇಲ್ಲಿಗೆ ಖಂಡಿತ ಬಂದು ಹೋಗಿ. ಸ್ವಲ್ಪ ಹೊತ್ತು ಇಲ್ಲಿದ್ದು ಈಗ ನಾನು ಗೋಲಕ್ ಧಾಮ್ ಅಂತ ಇಲ್ಲೇ ಹತ್ತಿರದಲ್ಲಿದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ತ್ರಿವೇಣಿ ಸಂಗಮದಿಂದ ನಾವು ಗೋಲಕ್ ಧಾಮ್ ಅಂತ ಇಲ್ಲೇ ಪಕ್ಕದಲ್ಲಿದೆ ಅಲ್ಲಿಗೆ ಬಂದಿದ್ದೀವಿ. ಈ ಜಾಗದ ಮಹತ್ವ ಹೇಳಬೇಕಂದ್ರೆ, ಬಾಲ್ಕಾ ತೀರ್ಥದಲ್ಲಿ ಕೃಷ್ಣನಿಗೆ ಬಾಣ ತಾಗಿ ಅವರು ಇಲ್ಲಿಗೆ ಬರ್ತಾರೆ. ಇಲ್ಲಿ ಅವ್ರ ಪ್ರಾಣ ಬಿಟ್ಟು ನಿಜಧಾಮ ವೈಕುಂಠಕ್ಕೆ ಹೋಗ್ತಾರೆ. ಅವರ ಪಾದುಕೆಯನ್ನು ಇಲ್ಲಿ ನಾವು ನೋಡಬಹುದು. ಸೊ ಇಲ್ಲಿ ನೋಡಿ, ಶ್ರೀಕೃಷ್ಣ ಸತ್ತಿದ್ದು 3102 BC. ಎಷ್ಟು ಹೊತ್ತಿಗೆ ಸತ್ತಿದ್ದಾರೆ ಅಂತ ಇಲ್ಲಿ ಹಾಕಿದ್ದಾರೆ ನೋಡಿ. ಈ ಸ್ಥಳದಲ್ಲಿ ಹಲವು ದೇವಸ್ಥಾನಗಳಿವೆ. ಇಲ್ಲಿ ನೀವು ನೋಡ್ತಾ ಇರೋದು ಬಲರಾಮನ ದೇವಸ್ಥಾನ. ಬಲರಾಮನೇ ಶ್ರೀಕೃಷ್ಣನ ಅಂತ್ಯಕ್ರಿಯೆ ಮಾಡಿ ಅವರು ಕೂಡ ಸ್ಟೇಷನ್ ಆಗಿ ವೈಕುಂಠಕ್ಕೆ ಹೋಗ್ತಾರೆ. ನೋಡಿ ಗೀತಾ ಮಂದಿರ, ಇಲ್ಲಿ 18 ಕಂಬಗಳಿವೆ. ಒಂದೊಂದು ಕಂಬದಲ್ಲಿ ಭಗವದ್ಗೀತೆಯ ಒಂದು ಅಧ್ಯಾಯ ಇದೆ. ಕೃಷ್ಣನ ಅತ್ಯ ಅಮೂಲ್ಯ ಕೊಡುಗೆ ಈ ಭಗವದ್ಗೀತೆ. ಪಕ್ಕದಲ್ಲಿರುವ ಲಕ್ಷ್ಮೀನಾರಾಯಣ ದೇವಾಲಯನೂ ಬಹಳ ಚೆನ್ನಾಗಿದೆ.
ಇದನ್ನು ನೋಡಿ. ಆಮೇಲೆ ಒಂದು ಕಾಶಿ ವಿಶ್ವನಾಥ ದೇವಸ್ಥಾನ ಇದೆ ಇಲ್ಲಿ. ಇದು ನೋಡಾದ್ಮೇಲೆ ನಾನು ಇಲ್ಲಿಂದ ಜ್ಯೋತಿರ್ಲಿಂಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀನಿ. ಸೊ ನೀವು ಸೋಮನಾಥಲ್ಲಿದ್ದಾಗ ಗೋಲಕ್ ಧಾಮ್ಗೆ ಖಂಡಿತ ಬನ್ನಿ. ಬಾಲ್ಕ ತೀರ್ಥ ಹಾಗೂ ಗೋಲಕ್ ಧಾಮ್ ಅತ್ಯಂತ ಇಂಪಾರ್ಟೆಂಟ್ ಪ್ಲೇಸಸ್ ನಮಗೆ. ಸೊ ಖಂಡಿತ ವಿಸಿಟ್ ಮಾಡಿ. ನಾವೀಗ ಸೋಮನಾಥಿನ ಅತ್ಯಂತ ಮಹತ್ವದ ಹಾಗೂ ಸುಂದರ ದೇವಸ್ಥಾನ ಸೋಮನಾಥ್ ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿದ್ದೀವಿ. ಇದು ಮೊದಲನೇ ಜ್ಯೋತಿರ್ಲಿಂಗ, 12 ಜ್ಯೋತಿರ್ಲಿಂಗದಲ್ಲಿ ಇದೇ ಮೊದಲನೇದು. ಬಹಳನೇ ಚೆನ್ನಾಗಿ ಅನಿಸ್ತಾ ಇದೆ ಇಲ್ಲಿ ಬಂದು. ಸೊ ಒಳಗೆ ಹೋಗೋಕ್ಕೆ, ಸೊ ಒಳಗೆ ನಿಮಗೆ ಒಳಗೆ ಆ್ಯಕ್ಚುಲಿ ಕ್ಲಾಕ್ ರೂಮ್ ಇದೆ. ನಿಮಗೆ ಮೊಬೈಲ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ತೊಗೊಂಡೋಗಿ ಬಿಡೋಲ್ಲ ಸೆಕ್ಯೂರಿಟಿ ಜೋನ್ಸ್ಗೆ. ಸೊ ನಾನು ಎಷ್ಟು ಆಗುತ್ತೋ ನಿಮಗೆ ಅಷ್ಟು ತೋರಿಸ್ತೀನಿ. ಒಳಗಡೆ ಪೂಜೆಯ ಲೈಟ್ ಟೆಲಿಕಾಸ್ಟ್ ನೋಡ್ಬೋದು. ಈ ದೇವಸ್ಥಾನ ನಿಜವಾಗ್ಲೂ ಬಹಳ ಚೆನ್ನಾಗಿದೆ ನೋಡಕ್ಕೆ. ಒಂದೇ ಕಡೆ ನಿಂತು ಇದನ್ನೇ ನೋಡ್ತಾ ಇರೋಣ ಅನ್ಸುತ್ತೆ. ಮಾರು ಗುಜಾರ ಆರ್ಕಿಟೆಕ್ಚರಲ್ ಶೈಲಿ ಹೊಂದಿದೆ ಈ ದೇವಸ್ಥಾನ. ನಮ್ಮ ಕಲ್ಚರಲ್ ರೆನೈಸೆನ್ಸ್ಗೆ ಪ್ರತೀಕವಾಗಿದೆ ಇದು. ಇಲ್ಲಿಯ ಪರಿಸರ ಬಹಳ ಚೆನ್ನಾಗಿದೆ. ಸಮುದ್ರದ ಗಾಳಿ ಬೀಸ್ತಾ ಇದೆ. ಎಲ್ಲಿ ಕೇಳಿದ್ರು ಮಹಾದೇವನ ಭಜನೆ. ನೋ ಡೌಟ್ ಅತ್ಯಂತ ಪವಿತ್ರವಾದ ಕ್ಷೇತ್ರ ಈ ಪ್ರವಾಸ ಕ್ಷೇತ್ರ. ಈಗ ಸೋಮನಾಥ್ ದೇವಸ್ಥಾನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದೇ ಜಾಗದಲ್ಲಿ ಭಗವಾನ್ ಸೋಮ ಅಂದ್ರೆ ಚಂದ್ರ ರಾಜ ದಕ್ಷಿಣ ಶಾಪನಿಂದ ವಿಮೋಚನೆಗಾಗಿ ತಪಸ್ ಮಾಡಿದ್ದು. ಈ ಕ್ಷೇತ್ರವನ್ನು ಪ್ರಭಾಕ್ಷೇತ್ರ ಅಂತಲೂ ಕರೀತಾರೆ. ಸೋಮ ಇಲ್ಲಿ ಶಿವನ ಸ್ವರ್ಣ ಮಂದಿರ ನಿರ್ಮಾಣ ಮಾಡಿದ್ರು. ಕೃಷ್ಣನ ಸಮಯದಲ್ಲಿ ಇಲ್ಲಿ ಅವರು ಚಂದನದ ದೇವಾಲಯ ನಿರ್ಮಿಸಿದ್ರು. ಮೊಹಮ್ಮದ್ ಗಜ್ನಿ 17 ಬಾರಿ ಇಲ್ಲಿಗೆ ದಾಳಿ ಮಾಡಿದ್ದ. ಈ ದೇವಸ್ಥಾನ ಬಹಳ ಸತಿ ಕೆಡಲಾಗಿತ್ತು. ಸರ್ದಾರ್ ವಲ್ಲಭಾಯ್ ಪಟೇಲ್ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡುವರಲ್ಲಿ ಪ್ರಮುಖರು. ಸಾಯಂಕಾಲ ಲೈಟ್ ಅಂಡ್ ಸೌಂಡ್ ಶೋ ಇರುತ್ತೆ. 40 ರೂಪಾಯಿ ಟಿಕೆಟ್. ಎಂಟ್ರೆನ್ಸ್ ನಲ್ಲಿ ಟಿಕೆಟ್ ಕೌಂಟರ್ ಇದೆ. 8 ಪ್ರಾರಂಭವಾಗುವ ಈ ಲೈಟ್ ಅಂಡ್ ಸೌಂಡ್ ಶೋ ಸೋಮನಾಥ್ ಬಗ್ಗೆ ಹಲವು ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ಬಹಳ ಚೆನ್ನಾಗಿರುತ್ತೆ ಇದು. ಸೊ ಮಿಸ್ ಮಾಡಲೇಬೇಡಿ. ಸೋಮನಾಥ್ ದೇವಸ್ಥಾನ ಪಕ್ಕದಲ್ಲಿ ಅಹಲ್ಯಾಬಾಯಿ ಕಟ್ಟಿಸಿದ ಈಶ್ವರ ದೇವಸ್ಥಾನ ಇದೆ. ಅಹಲ್ಯಾಬಾಯಿ ಇಂದೋರಿನ ಮಹಾರಾಣಿ. ಈ ದೇವಸ್ಥಾನವನ್ನು ಅವರು 1783 ಕಟ್ಟಿಸಿದ್ದು. ಸೊ ಈ ಜಾಗದ ಕತೆ ಹೇಳಬೇಕಂದ್ರೆ, ಅಹಲ್ಯಾಬಾಯಿ ಅವರ ಕನಸಲ್ಲಿ ಶಿವ ಬಂದು, ನೀವು ಪ್ರಭಾ ಕ್ಷೇತ್ರದಲ್ಲಿ ನನ್ನ ಹಳೆಯ ದೇವಸ್ಥಾನದ ಪಕ್ಕ ಬಂದು ಅಗಿರಿ, ನಾನು ನಿಮಗಲ್ಲಿ ಸ್ವಯಂಭೂ ದರ್ಶನ ಕೊಡ್ತೀನಿ ಅಂತ ಹೇಳ್ತಾರೆ. ಮಹಾರಾಣಿ ಇಲ್ಲಿಗೆ ಬಂದು ಅಗೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರಿಗೆ ಇಲ್ಲಿ ಒಂದು ಶಿವಲಿಂಗ ಸಿಕ್ತು. ಸೊ ಈ ದೇವಸ್ಥಾನದಲ್ಲಿ ನಿಮಗೆ 2 ಶಿವಲಿಂಗ ನೋಡೋಕ್ಕೆ ಸಿಗುತ್ತೆ. ದೇವಸ್ಥಾನದ ಕೆಳಭಾಗದಲ್ಲಿ ನಿಮಗೆ ಒಂದು ಸ್ವಯಂಭೂ ಲಿಂಗ ಇದೆ. ಮೇಲ್ಗಡೆ ಅಹಲ್ಯಾಬಾಯಿ ಅವರು ಪ್ರತಿಷ್ಠಾಪಿಸಿದ್ದು ಒಂದು ಲಿಂಗ ಇದೆ. ಇಲ್ಲಿರೋ ಸ್ಥಳೀಯರು ಈ ದೇವಸ್ಥಾನವನ್ನು ಹಳೆಯ ಸೋಮನಾಥ್ ಅಂತಲೂ ಹೇಳ್ತಾರೆ. ಸೋಮನಾಥಲ್ಲಿ ಅಹಲ್ಯಾಬಾಯಿ ಅವರ ಶಿವ ದೇವಾಲಯಕ್ಕೆ ಖಂಡಿತ ಭೇಟಿ ಕೊಡಿ. ಇದು ನಮ್ಮ ಸೋಮನಾಥ್ ದೇವಸ್ಥಾನ ಪಕ್ಕನೇ ಇದೆ. ದೇವಸ್ಥಾನದ ಪಕ್ಕ ನೀವು ಆರಾಮಾಗಿ ನಡಿಬೋದು. ಇಲ್ಲಿಂದ ಸಮುದ್ರದ ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇಲ್ಲಿಂದ ನೋಡಿ ಸಮುದ್ರದ ಎಂಥ ಬ್ಯೂಟಿಫುಲ್ ವ್ಯೂ ಇದೆ. ಸೊ ನೀವು ಬೆಸ್ಟ್ ಆಫ್ ದ ಈವ್ನಿಂಗ್ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಸಾಯಂಕಾಲ ಕಳೆದು ಇಲ್ಲೇ ರಾತ್ರಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಒಂದು ಊಟ ಅರೇಂಜ್ ಮಾಡ್ತಾರೆ ಫ್ರೀ ಆಫ್ ಕಾಸ್ಟ್ ಆಗಿ. ನೀವು ಇಲ್ಲಿ ಬಂದು ಊಟ ಮಾಡ್ಬೋದು. ಅಂಥ ಏನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಸಿಂಪಲ್ ಆಗಿದೆ ಊಟ. ಪಕ್ಕದಲ್ಲಿ ಬೇರೆ ಹೋಟೆಲ್ಗಳು ಇದ್ದಾವೆ, ನೀವು ಅಲ್ಲಿ ಬೇಕಾದರೂ ನೀವು ಊಟ ಮಾಡ್ಬೋದು. ಸೊ ಇಲ್ಲಿಗೆ ನನ್ನ ಸೋಮನಾಥಿನ ಪ್ರವಾಸ ಮುಗಿತಾ ಬಂತು. ಸೊ ನಾಳೆ ನನಗೆ ದ್ವಾರಕಾ ಕಡೆ ಹೋಗ್ತು. ನೀವು ಸೋಮನಾಥ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಒಂದು ಲೈಟ್ ಆ್ಯಂಡ್ ಸೌಂಡ್ ಇವೆಂಟ್ ಕೂಡ ಇರುತ್ತೆ. ಈವ್ನಿಂಗ್ 8 ಅದು ಸ್ಟಾರ್ಟ್ ಆಗುತ್ತೆ. ಸೊ ಟಿಕೆಟ್ ಕೌಂಟರ್ ದೇವಸ್ಥಾನದ ಒಳಗಡೆನೇ ಇದೆ. ನೀವು ಯಾವ ಸೆಕ್ಯೂರಿಟಿ ಗಾರ್ಡ್ಗೆ ಬೇಕಾದರೆ ಕೇಳಿ, ಅವ್ರು ನಿಮ್ಮನ್ನು ಡೈರೆಕ್ಟ್ ಮಾಡ್ತಾರೆ. ಈ ಟೆಂಪಲ್ ಹಿಸ್ಟ್ರಿ ಪುರಾಣದ ರೆಫರೆನ್ಸ್ ತೊಗೊಂಡು, ಸ್ಕಂದ ಪುರಾಣದ ರೆಫರೆನ್ಸ್ ತೊಗೊಂಡು ಅಮಿತಾಭ್ ಬಚ್ಚನ್ ವಾಯ್ಸಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಬಹಳನೇ ಚೆನ್ನಾಗಿರುತ್ತೆ ಲೈಟ್ ಆ್ಯಂಡ್ ಸೌಂಡ್. ಸೊ ಸೋಮನಾಥ ದೇವಸ್ಥಾನಕ್ಕೆ ಬಂದಾಗ ಈ ಲೈಟ್ ಆ್ಯಂಡ್ ಸೌಂಡ್ ನೋಡಿಕೊಂಡೇ ಹೋಗಿ.
ಆ್ಯಕ್ಚುಲಿ ನಾನು ಇದ್ದಿದ್ದ ಹೋಟ್ಲಲ್ಲಿ ನನಗೆ ಊಟ ಅಷ್ಟು ಇಷ್ಟ ಆಗಿರಲಿಲ್ಲ. ಸೊ ನಾನು ದೇವಸ್ಥಾನದ ಹತ್ರನೇ ಮೀಲ್ಸ್ ಇತ್ತು, ಗುಜರಾತಿ ಮೀಲ್ಸ್ ಟೆಂಪಲ್ ಟ್ರಸ್ಟ್ ವತಿಯಿಂದನೇ. ನೀವು ಅಹಲ್ಯಾಬಾಯಿ ದೇವಸ್ಥಾನದ ಹಿಂಭಾಗನೇ ಇದೆ ಇದು. ಸೊ ಅಲ್ಲೇ ನೀವು ಊಟ ಮಾಡ್ಬೋದು, ಸಿಂಪಲ್ ಆಗಿರುತ್ತೆ ಬಟ್ ಫ್ರೀ ಮೀಲ್ಸ್ ಇರುತ್ತೆ, ಮತ್ತು ಚೆನ್ನಾಗೂ ಇರುತ್ತೆ. ಸೊ ನಾಳೆ ನಾವು ಸೋಮನಾಥಿಂದ ದ್ವಾರಕ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ದಾರಿಯಲ್ಲಿ ಹಲವು ಇಂಟ್ರೆಸ್ಟಿಂಗ್ ಜಾಗಗಳನ್ನ ನೋಡೋ ಪ್ಲ್ಯಾನ್ ಇದೆ. ಸೊ ಇಲ್ಲಿಗೆ ಇವತ್ತಿನ ನಮ್ಮ ವಿಡಿಯೋ ಮುಗೀತು. ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಬಹಳ ಧನ್ಯವಾದಗಳು.